ಒಂದು ಪಾತ್ರೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ಡೈಲಿ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಇಂಪ್ರೂವ್ ಆಗ್ತದೆ. ಪರ್ಫೆಕ್ಟ್ ಆಗಿದೆ ಟೀ. ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರಲ್ಲ, ನಮ್ಮ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ರೆಸಿಪಿನ ನಾವು ಹೇಳ್ಕೊಡ್ತಾ ಇದ್ವಿ. ಆಲ್ರೆಡಿ ಈ ಮಸಾಲ ಟೀ ಇದೆಯಲ್ವ, ಅದನ್ನ ಮಾಡೋದು ಹೇಗೆ ಅಂತ ಆಲ್ರೆಡಿ ನಾವು ಹಾಕಿದ್ವಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಈ ಮಸಾಲ ಟೀ ಮಾಡಲಿಕ್ಕೆ ಪುಡಿ ಹಾಕ್ತಾರಲ್ವ, ಆ ಪುಡಿನ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ವಿ. ಈ ಮಸಾಲ ಟೀ ಪುಡಿ ಇದೆಯಲ್ಲ, ಇದನ್ನು ಮಾಡ್ತಾ ಇರಬೇಕಿದ್ರೇ ನಮಗೆ ಟೀ ಕುಡಿದಷ್ಟೇ ಖುಷಿ ಆಗ್ತಾ ಇರೋದು, ಅಷ್ಟು ಸೂಪರ್ವಾಗಿರುತ್ತೆ. ಮತ್ತು ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ, ಒಂದ್ಸರಿ ನಾವು ಈ ಪುಡಿನ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಟೀ ಮಾಡುವಾಗ ಒಂದು ಸ್ವಲ್ಪ ಈ ಪುಡಿನ ಹಾಕ್ಕೊಂಡು ಸೂಪರ್ ಆಗಿರುವಂಥ ಮಸಾಲ ಟೀನ ನಾವು ಮನೆಯಲ್ಲೇ ಕುಡಿಬೋದು. ಅಷ್ಟು ಅದ್ಭುತವಾಗಿರುತ್ತೆ ಈ ಮಸಾಲ ಟೀ ಪುಡಿ. ಈ ವಿಡಿಯೋ ನೋಡಿ, ರೆಸಿಪಿ ಟ್ರೈ ಮಾಡಿ, ನಮಗೆ ಮಿಸ್ ಮಾಡದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ನೀವು ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ತುಂಬಾ ಬೇಗ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಲಾಸ್ಟ್ ಟೈಮು ನಾವು ಒಂದು ವಿಡಿಯೋ ಮಾಡಿ ಹಾಕಿದ್ದೇವೆ ಕಳೆದ ವಾರದಲ್ಲಿ, ಮಸಾಲ ಟೀ ವಿಡಿಯೋ. ಅದಕ್ಕೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು ನಮಗೆ. ತುಂಬ ಜನ ಕೇಳಿದ್ದಾರೆ ಈ ಮಸಾಲ ಟೀನ ಮಾಡೋದು ಹೇಗೆ ಅಂತಕೊಂಡು, ಪುನಃ ಪುನಃ ಕೇಳ್ತಾಯಿದ್ರು. ನಾವು ಪೌಡ್ರ್ ಮಾಡಿ ಇಟ್ಕೊಳ್ಬೋದಾ, ಪೌಡ್ರ್ ಮಾಡೋದಾದ್ರೆ ಹೇಗೆ ಮಾಡಬೇಕು ಅಂತಕೊಂಡೆಲ್ಲ ಕೇಳಿದ್ದಾರೆ. ಸೊ ಅವ್ರಿಗೆಲ್ಲರಿಗಾಗಿ ನಾನಿವತ್ತು ಮಸಾಲ ಟೀ ಮಾಡುವಂಥ ಪೌಡ್ರನ್ನ ಹೇಗೆ ರೆಡಿ ಮಾಡೋದು ಅಂತಕೊಂಡು ಹೇಳ್ಕೊಡ್ತಾ ಇದ್ದೇನೆ. ನಾವು ಮಸಾಲ ಪೌಡ್ರ್ ಮಸಾಲ ಟೀ ಪೌಡ್ರ್ ಮಾಡಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ತೊಗೊಳ್ಬೇಕು, ಯಾವ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕು ಅಂತ ಹೇಳ್ತೇನೆ. ನೋಡಿ, ಮೊದಲಿಗೆ ಏಲಕ್ಕಿ. ಏಲಕ್ಕಿ ನಾವೊಂದು 20 ಗ್ರಾಮ್ ತೊಗೊಳ್ಬೇಕು. 20 ಗ್ರಾಮ್ ಏಲಕ್ಕಿ ಇದೆ. ಸೊ ಮೆಣಸಿನಕಾಳು ತೊಗೊಂಡಿದ್ದೇನೆ ಅಥವಾ ಕಾಳುಮೆಣಸು, ಇದು 10 ಗ್ರಾಮ್ ಇದೆ. ಇದು ಲವಂಗ, ಇದು 10 ಗ್ರಾಮ್ ಇದೆ. ನಂತರ ಶುಂಠಿ ಪೌಡರ್, ಇದು 10 ಗ್ರಾಮ್ ಇದೆ. ನಂತರ ಬಡಸೊಪ್ಪು, ಇದೊಂದು 5 ಗ್ರಾಮು. ನಂತರ ಚಕ್ಕೆ, ಇದು 5 ಗ್ರಾಮ್ ತೊಗೊಂಡಿದ್ದೇವೆ. ಇದಿಷ್ಟನ್ನು ತೊಗೊಂಡು ನಾವು ಮಾಡ್ಬೋದು. ನಿಮಗೆ ಇದ್ರ ಬೆನಿಫಿಟ್ಸ್ ಬಗ್ಗೆ ಹೇಳಬೇಕು ಅಂತೇಳಿದರೆ, ಇದೆಲ್ಲ ಐಟಮ್ಸ್ ಇದೆಯಲ್ಲ, ನಿಮಗೆ ಇಮ್ಯುನಿಟಿ ಬೂಸ್ಟರ್, ತುಂಬ ನಿಮ್ಮ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತದೆ ನಮ್ಮ ದೇಹದಲ್ಲಿ. ಆರ್ಡಿನರಿ ಮಾಮೂಲು ಟೀ ಕುಡಿಯೋ ಬದಲಿಗೆ ಇದನ್ನು ಹಾಕ್ಕೊಂಡು ಕುಡಿದ್ರೆ ನಿಮ್ಮ ಮನಸ್ಸಿಗೆ ಕೂಡ ತುಂಬ ಒಂದು ರೀತಿ ಉಲ್ಲಾಸ ಇರ್ತದೆ. ಮೋರ್ ಓವರ್ ದ್ಯಾಟ್, ನಿಮ್ಮ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಇದನ್ನು ಯಾರು ಬೇಕಾದರೂ ಕುಡಿಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿರ್ತದೆ. ನೋಡೋಣ ಈಗ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಹೇಳ್ತೇನೆ. ನೋಡಿ, ಈಗ ನಾವು ಈ ಐಟಮ್ಸ್ನೆಲ್ಲ, ಅಂದರೆ ಏಲಕ್ಕಿ, ಕಾಳುಮೆಣಸು, ಲವಂಗ, ಚಕ್ಕೆ ಮತ್ತು ಬಡಸೊಪ್ಪು, ಇದಿಷ್ಟನ್ನು ಹುರ್ಕೊಳ್ಬೇಕು. ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿದೆಯಲ್ಲ, ಇದು ನಾನು ಡ್ರೈ ಶುಂಠಿ ಸಿಗುತ್ತಲ್ಲ ಅದನ್ನು ತೊಗೊಂಡು ಪುಡಿ ಮಾಡಿದ್ದೇನೆ. ಸೊ ಇದನ್ನು ಹುರಿಬೇಕಾದ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಡ್ರೈ ಶುಂಠಿ, ಇಡೀ ಶುಂಠಿ ಇದ್ದರೆ ಅದನ್ನು ಬೇಕಾದ್ರೆ ಲೈಟಾಗಿ ಹುರ್ಕೊಳ್ಳಿ. ಉಳಿದಿರೋ ಐಟಮ್ಸ್ ಎಲ್ಲ ಹುರಿಬೇಕಾದ್ರೆ ಇದನ್ನೊಂದು ಬಿಟ್ಟು, ನಾನೀಗ ಮಾಡೋದ್ರಲ್ಲಿ ಇದನ್ನೊಂದು ಬಿಟ್ಟು ಉಳಿದಿದ್ದನ್ನೆಲ್ಲನೂ ಹುರ್ಕೊಳ್ತೇನೆ. ಒಂದು ಪ್ಯಾನನ್ನು ಸ್ಟೌವಲ್ಲಿ ಇಟ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಹೋಗೋಣ. ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದೇನೆ. ಈಗ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಯಾವ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡಿರಿ, ಜಾಸ್ತಿ ಫ್ಲೇಮ್ ಇಟ್ಕೊಳ್ಬೇಡಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕರಟಿ ಹೋಗುತ್ತೆ. ನೋಡಿ, ಇದೀಗ ಕಂಪ್ಲೀಟಾಗಿ ಹುರ್ಕೊಂಡಾಗಿದೆ. ಇದನ್ನು ನಾವು ಇದು ಗ್ರೈಂಡ್ ಮಾಡ್ಕೊಳ್ಬೇಕು, ಅಂದರೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಸ್ಟೌವ್ ಬಂದ್ ಮಾಡಿ ಪೌಡ್ರ್ ಮಾಡ್ಕೊಳ್ಳೋಣ. ಇದನ್ನು ಒಂದು ಪಾತ್ರೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ತುಂಬ ಒಳ್ಳೆ ಫ್ಲೇವರ್ ಬರ್ತಾಯಿದೆ ಇವಾಗ ಫ್ರೈ ಮಾಡಿದಾಗಲೇ, ಗಮ್ ಅಂತ ಇದೆ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ. ನೋಡಿ, ಈ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ನಾವು ಡೈಲಿ ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಇಂಪ್ರೂವ್ ಆಗ್ತದೆ. ಈಗ ತಣ್ಣಗಾಗಿದೆ, ನಾವೀಗ ಇದನ್ನು ಪುಡಿ ಮಾಡ್ಕೊಳ್ಳೋಣ. ಈಗ ನಾವು ಪುಡಿ ಮಾಡುವಾಗ ಶುಂಠಿ ಇದೆಯಲ್ಲ, ಶುಂಠಿ ಡ್ರೈ ಶುಂಠಿ ಪುಡಿ ಇದೆಯಲ್ಲ, ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಅದು ಆವಾಗ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ಇದ್ರ ಜೊತೆಯಲ್ಲಿ. ಗ್ರೈಂಡ್ ಆಗಿದೆ. ವಾವ್, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂತೇಳಿದರೆ,
ಅಷ್ಟು ಇದಾಗ್ತದೆ, ನಿಮ್ಮನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗಲ್ಲ. ಇವಾಗಲೇ ಟೀ ಮಾಡ್ಕೊಂಡು ಕುಡಿಬೇಕನ್ನಿಸ್ತದೆ, ಅಷ್ಟು ಸೂಪರಾಗಿ ಏಲಕ್ಕಿ ಮತ್ತು ಇದರದ್ದೆಲ್ಲ ಸ್ಮೆಲ್ಲು ತುಂಬ ರೀತಿ ಈ ಅರೋಮ ಇದೆಯಲ್ಲ ತುಂಬ ಖುಷಿ ಕೊಡ್ತಾ ಇದೆ, ಅಷ್ಟು ಚೆನ್ನಾಗಿದೆ ನೋಡಿ. ರೆಡಿಯಾಗಿದೆ. ಈಗ ನಾವು ಟೀ ಮಾಡಲಿಕ್ಕೆ ಇದರಲ್ಲಿ ನೀವು ಒಂದು ಕಪ್ ಟೀ ಬೇಕಾದರೆ ಒಂದು ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ, ಅದೇ ಎರಡು ಕಪ್ ಆದರೆ ಒಂದು ಕಾಲು ಸ್ಪೂನು ಅಷ್ಟು ಸಾಕಾಗ್ತದೆ. ಈಗ ಇದರಿಂದ ಟೀ ಮಾಡೋದು ಹೇಗೆ ಅಂತಕೊಂಡು ತೋರಿಸ್ಕೊಡ್ತೇನೆ. ನಾನು ಎರಡು ಕಪ್ ಟೀ ಮಾಡ್ತಾ ಇದ್ದೇನೆ, ಅದಕ್ಕೆ ಈ ಕಪ್ನಲ್ಲಿ ಅಂದರೆ ಇದೇ ಕಪ್ನಲ್ಲಿ ಎರಡು ಕಪ್ ಟೀ ಆಗಬೇಕು ನನಗೆ. ಇದರಲ್ಲಿ ಮುಕ್ಕಾಲು ನೀರು ತೊಗೊಂಡಿದ್ದೇನೆ. ಫಸ್ಟ್ ಇದನ್ನು ಹಾಕ್ಕೊಳ್ಳೋಣ, ನೀರು ಹಾಕ್ಕೊಂಡು ನಂತರ ಇದನ್ನು ಸ್ವಲ್ಪ ಬಿಸಿ ಮಾಡೋಣ. ಒಂದು ಟೇಬಲ್ ಸ್ಪೂನು ಟೀ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಕಾಲು ಟೇಬಲ್ ಸ್ಪೂನ್ನಷ್ಟು ನಾನು ಇದನ್ನು ಹಾಕ್ಕೊಳ್ತಾ ಇದ್ದೇನೆ, ಮಸಾಲೆಯನ್ನು ರೆಡಿ ಮಾಡಿಟ್ಟು ಇದನ್ನ ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಡೋಣ ಮಿಕ್ಸ್ ಆಗಲಿ. ಎರಡು ಚಮಚ ಸಕ್ಕರೆ, ನಿಮ್ಮ ಸಕ್ಕರೆ ನಿಮಗೆ ಹೇಗೆ ಬೇಕೋ ಆ ಥರ ಹಾಕ್ಕೊಳ್ಳಿ, ಜಾಸ್ತಿ ಸ್ವೀಟ್ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದು ಕುದೀತಾ ಇದೆ, ಈಗ ನೋಡಿ ಕುದೀತಾ ಇದೆ. ಈಗ ನಾವು ಫ್ಲೇಮನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡು ಉರಿ ಕಮ್ಮಿ ಮಾಡಿ ಸ್ವಲ್ಪ ಹೊತ್ತು ಕುದಿಸೋಣ. ಅದು ಚೆನ್ನಾಗಿ ಕುದಿಬೇಕು ಅಂದರೆ ಅದರಲ್ಲಿರುವ ಫ್ಲೇವರ್ಸ್ ಏನಿದೆಯೋ ಅದೆಲ್ಲದೂ ಬಿಡಬೇಕು, ಅದರಲ್ಲಿ ರಸ ಎಲ್ಲ ಇದರಲ್ಲಿ ನೀರಿನಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಅದಾದ ಮೇಲೆ ಒಂದು ಚೂರು ಹೊತ್ತು ಬಿಟ್ಟು ಹಾಲು ಹಾಕೋಣ. ನಾನೀಗ ಹಾಲು ಹಾಕ್ಕೊಳ್ತಾ ಇದ್ದೇನೆ, ಒಂದೂವರೆ ಕಪ್ ಹಾಲು ಹಾಕ್ತಾ ಇದ್ದೇನೆ, ಯಾಕಂದರೆ ಸ್ವಲ್ಪ ಕುದ್ದಾದ್ಮೇಲೆ ಸ್ವಲ್ಪ ಕಮ್ಮಿ ಆಗ್ತದೆ. ಒಂದೂವರೆ ಕಪ್ ಹಾಲು ಹಾಕಿದ್ದೇನೆ, ಅದು ಹಾಲು ನಾವು ಆ್ಯಕ್ಚುಲಿ ನೀರು ಮಿಕ್ಸ್ ಮಾಡಿಲ್ಲ, ಪ್ಯೂರ್ ಹಾಲಿದು ಕಾಯಿಸಿಟ್ಟಿರೋದು. ಈಗ ಫ್ಲೇಮ್ ಜಾಸ್ತಿ ಮಾಡಿ ಕುದಲಿಕ್ಕೆ ಬಿಟ್ಬಿಡೋಣ. ಒಟ್ಟಿಗೆ ನಾವು ಎರಡು ಸರಿ ಕುದಿಸ್ಕೋಬೇಕಾಗ್ತದೆ, ಒಂದು ಸರಿ ಕುದ್ಮೇಲೆ ಸ್ವಲ್ಪ ಕಮ್ಮಿ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕುದಿಸೋಣ. ಫ್ಲೇಮ್ ಕಮ್ಮಿ ಮಾಡಿ ಪುನಃ ಇನ್ನೊಂದು ಸರಿ ಫ್ಲೇಮ್ ಜಾಸ್ತಿ ಮಾಡಿ ಎರಡು ಸರಿ ಕುದಿಸ್ಕೊಂಡಾಗ ಪರ್ಫೆಕ್ಟ್ ಆಗಿರ್ತದೆ ಟೀ. ನೋಡಿ ಕುದೀತಾ ಇದೆ. ಈಗ ನಾವು ಫ್ಲೇಮ್ ಕಮ್ಮಿ ಮಾಡಿ ಒಂದು ಸ್ವಲ್ಪ ಅದನ್ನು ತಿರ್ಸ್ಕೊಂಡು ಅಥವಾ ಸ್ಪೂನ್ನಲ್ಲೂ ನೀವು ತಿರ್ಸ್ಬೋದು, ತಿರ್ಸಿ ಮತ್ತು ಪುನಃ ಲೋ ಫ್ಲೇಮ್ನಲ್ಲಿ ಇನ್ನೊಂದು ಎರಡು ನಿಮಿಷ ಇಡೋಣ. ನೋಡಿ ರೆಡಿ ಆಗ್ತಾ ಇದೆ. ನನಗೆ ಆ್ಯಕ್ಚುಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಿಲ್ಲ, ಅಷ್ಟೊಂದು ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಏನೋ ಉತ್ಪ್ರೇಕ್ಷೆ ಅಂತ ತಿಳ್ಕೊಳ್ಬೇಡಿ, ರಿಯಲಿ ಹೌದು, ಅಷ್ಟೊಂದು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಸೂಪರಾಗಿ ಬರ್ತಾ ಇದೆ ಸ್ಮೆಲ್ಲು. ಈಗ ಎರಡು ಸರಿ ಕುದಿಸಿದ್ದೇನೆ, ನಾನು ಕುದಿಸಿ ಬಂದ್ ಮಾಡ್ತಾ ಇದ್ದೇನೆ. ಯಾಕೆ ಸಾಕು ಎಷ್ಟು ಕುದ್ದಿದ್ದು, ಯಾಕಂದರೆ ನೋಡಿದರೆ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿದೆ ಟೀ. ಈಗ ಕುಡಿಯೋಣ ಆಯಿತಾ. ನೋಡಿ ಈಗ ಸೋಸ್ಕೊಳ್ತಾ ಇದ್ದೇನೆ ನಾನು, ರಿಯಲಿ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ನೋಡಿ ಆರೋಗ್ಯದಾಯಕ ಟೀ ರೆಡಿಯಾಗಿದೆ. ಇದನ್ನು ನಾವು ಕುಡಿದ್ರೆ ಇದೆಯಲ್ಲ ನಮಗೆ ಒಂದು ರೀತಿ ಎನರ್ಜಿ ಬರ್ತದೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಇದನ್ನು ನೀವು ದಯವಿಟ್ಟು ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿದೆ. ಯಾಕಂದರೆ ಆ ಸ್ಮೆಲ್ ನೋಡಿದರೆ ಗೊತ್ತಾಗ್ತದೆ, ಇನ್ನು ನಾನು ಟೇಸ್ಟ್ ಮಾಡಿಲ್ಲ, ಸ್ಮೆಲ್ ನೋಡಿದರೆ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ಎಲ್ರಿಗೂ ನೀವು ನಮ್ಮ ಈ ಚಾನಲ್ ಬಗ್ಗೆ ತಿಳಿಸಿ. ಅಮಿಸ್ ಲೈಫ್ ಟೈಮ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದಲೇ ನಾವು ಬೇರೆ ಬೇರೆ ಐಡಿಯಾಗಳನ್ನು ತಗೊಂಡು ನಿಮಗೆ ಶೇರ್ ಮಾಡಿಕೊಡ್ತೇವೆ. ಥ್ಯಾಂಕ್ ಯು.